नमस्ते कन्नड बंधु नान साहिति नाकु पुस्तक कन्नडदे पुस्तक हिंदी प्रकट आगे ना तक मटिगे नेशनल लेवल ऑथर ओके ना नोड़ो यूरिक एसिड जास्ती प्रमाण यूरिक एसिड नम शरीर यहा रीतिया दुष्परणाम उंटम नोड़ यूरिक एसिड बगेगिना वीडियो इदु कन्नडदल्ली बग्गे हेच्चिन वीडियो इल्ल अदरिंद नानु इदन्न हेळ्ता इद्देने सामान्यवागि नम्म शरीरदल्लि यूरिक एसिड रक्तदल्लि ओंदु करगिद रूपदल्लि इरुत्ते यूरिक एसिड डिसॉल्वड फॉर्म ಅಂದ್ರೆ ಕರಗಿದ ರೂಪದಲ್ಲಿ ಇರುತ್ತೆ ಇದರ ನಾರ್ಮಲ್ ರೇಂಜ್ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಲ್ಲಿ 2.4 ರಿಂದ 6 ಅಥವಾ 2.5 ರಿಂದ 6 ಅಂತ ಹೇಳಿ ಹಾಗೆ ಮೇಲಲ್ಲಿ ಇದು 3.5 ರಿಂದ 7 ಅಂತ ತಗೋಬಹುದು 3.4 ಟು 7 ಆರ್ ಜಸ್ಟ್ ರಫ್ಲಿ 3.5 ರಿಂದ 7 ಅಂತ ತಗೋಬಹುದು ಅಂದ್ರೆ ಎಂಜಿ ಪರ್ ಡೆಸಿಲೀಟರ್ ಓಕೆ ಸೋ ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಆಹ್ವಾನವನ್ನು ಕೊಡುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿ ನಾವು ನೋಡೋದು ಈ ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ನಮಗೆ ಗೌಟ್ ಅನ್ನೋ ಒಂದು ಕಾಯಿಲೆ ಬರುತ್ತೆ ಕೀಲುವಾತ ಕೀಲುವಾತದಲ್ಲಿ ಈ ಏನು ಈ ಜಾಯಿಂಟ್ಸ್ ಏನಿದಾವೆ ಜಾಯಿಂಟ್ಸ್ ನಲ್ಲಿ ಇದು ಯೂರಿಕ್ ಆಸಿಡ್ ಕ್ರಿಸ್ಟಲ್ ರೂಪದಲ್ಲಿ ಜಮಾವಣೆ ಆಗಿರುತ್ತೆ ಜಮಾವಣೆ ಸಂಗ್ರಹ ಆಗಿರುತ್ತೆ ಆಕ್ಚುಲಿ ಯೂರಿಕ್ ಆಸಿಡ್ ಕ್ರಿಸ್ಟಲ್ ರೂಪದಲ್ಲಿ ಇರುತ್ತೆ ಕ್ರಿಸ್ಟಲ್ ಅಂದ್ರೆ ನೀವು ಸಕ್ಕರೆ ನೋಡಿದಿರಿ ಉಪ್ಪು ನೋಡಿದಿರಿ ಓಕೆ ಇವೆಲ್ಲ ಕ್ರಿಸ್ಟಲ್ಸ್ ಸೋ ಈ ಕ್ರಿಸ್ಟಲ್ ರೂಪದಲ್ಲಿ ಅದು ಯೂರಿಕ್ ಆಸಿಡ್ ಇರುತ್ತೆ ಅದು ಜಾಯಿಂಟ್ಸ್ ಅಲ್ಲಿ ಜಮಾವಣೆ ಆಗುತ್ತೆ ಎಲ್ಲಿ ಜಾಯಿಂಟ್ಸ್ ಅಲ್ಲಿ ನಮ್ಮ ಜಾಯಿಂಟ್ಸ್ ಅಲ್ಲಿ ಜಮಾವಣೆ ಆಗುತ್ತೆ ಆಮೇಲೆ ಕಿಡ್ನಿಯಲ್ಲಿ ಕೂಡ ಇದು ಜಮಾವಣೆ ಆಗುತ್ತೆ ಸಂಗ್ರಹ ಆಗುತ್ತೆ ಜಮಾವಣೆ ಅಂದ್ರೆ ಸಂಗ್ರಹ ಆಗೋದು ಕಿಡ್ನಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಂಗ್ರಹ ಆದಾಗ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುವಂತ ಸಾಧ್ಯತೆ ಕೂಡ ಇದೆ ಅದನ್ನ ಯೂರಿಕ್ ಆಸಿಡ್ ಅನ್ನು ನಾವು ಆಕ್ಚುಲಿ ಕಂಟ್ರೋಲ್ ಮಾಡ್ಕೊಳ್ಳಲೇಬೇಕು ಇದಕ್ಕಾಗಿ ನಾವು ರೆಡ್ ಮೀಟ್ ಅಂದ್ರೇನು ನಾವು ಮಾಂಸ ಸೇವನೆಯನ್ನು ಮಿನಿಮೈಸ್ ಮಾಡಬೇಕು ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಬೇಕು ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಕೂಡ ಕಡಿಮೆ ಮಾಡಬೇಕು ಓಕೆ ಇದಕ್ಕೆಲ್ಲ ಇದರಿಂದ ಬೇರೆ ಗೌಟ್ ಮತ್ತು ನಾನು ಹೇಳಿದೆ ಕಿಡ್ನಿ ಸ್ಟೋನ್ ಅಷ್ಟೇ ಅಲ್ಲ ಇದು ಹೃದಯದ ತೊಂದರೆಗೆ ಕೂಡ ಕಾರಣ ಆಗ್ಬೋದು ಇದರಿಂದ ಹೈ ಬಿ ಪಿ ಕೂಡ ಬರ್ಬೋದು ಯಾವುದರಿಂದ ಹೈಪರ್ ಟೆನ್ಷನ್ ಕೂಡ ಬರ್ಬೋದು ಆಮೇಲೆ ಫ್ಯಾಟಿ ಲಿವರ್ ಕೂಡ ಬರ್ಬೋದು ಓಕೆ ಆದ್ದರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಯಾವುದು ಜಾಸ್ತಿ ಪ್ರಮಾಣದ ಯೂರಿಕ್ ಆಸಿಡ್ ನಾವು ನಮ್ಮಲ್ಲಿ ಕಾಣಿಸ್ಕೊಂಡಾಗ ನಾವು ಕೂಡಲೇ ಡಯಟ್ ಮಾಡಬೇಕು ಇದಕ್ಕೆ ಹೋಮಿಯೋಪತಿಯಲ್ಲಿ ಅರ್ಟಿಕಾ ಯುರೇನಸಮ ಅನ್ನುವಂಥ ಒಂದು ಮದರ್ ಟಿಂಚರ್ ಸಿಗುತ್ತೆ ಇದನ್ನು ಒಂದು 5-6 ಹನಿಯನ್ನು ಅರ್ಧ ಲೋಟ ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಕುಡಿಬೇಕು ಆಮೇಲೆ ಇನ್ನೂ ಕೆಲವು ಇದಿದ್ದಾವೆ ಬರ್ಬರೀಸ್ ಮತ್ತು ಸಾರ್ಸಾಪರಿಲ್ಲ ಕೂಡ ನಾವು ಇದಕ್ಕೆ ಇದನ್ನು ಸೇವಿಸ್ಬೋದು ಯಾಕಂದರೆ ಇದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಏನು ಮಾಡುತ್ತೆ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಅದರಿಂದ ಅರ್ಟಿಕಾ ಯುರೇನ್ಸ್ ತಗೋಬೋದು ಸಾರ್ಸಾಪರಿಲ್ಲ ಮತ್ತು ಬರ್ಬರೀಸ್ ಕೂಡ ತಗೊಳ್ಬೋದು ಇದಕ್ಕೆ ಸೂಕ್ತವಾದ ಅಲೋಪತಿ ಔಷಧಿ ಲಭ್ಯ ಇಲ್ಲ ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನನಗನ್ಸುತ್ತೆ ಇದು ನಿಮಗೆ ತೃಪ್ತಿಯಾಗಿದೆ ಈ ವಿಡಿಯೋ ನೋಡೋದ್ರಿಂದ ಮತ್ತು ನಾನು ಸಾಕಷ್ಟು ಉಪಯುಕ್ತ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನಗನ್ಸುತ್ತೆ ನಾನು ನಿಮ್ಮಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಏನಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ ನನಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತೇನೆ ಇಂಥ ಯಾವುದೇ ತೊಂದರೆ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಯೂರಿಕ್ ಆಸಿಡ್ ಕುರಿತಾದಂಥ ಒಂದು ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ ಅಥವಾ ಅಂತ್ಯಗೊಳಿಸ್ತೇನೆ ಅಂತ ಹೇಳ್ತೇನೆ ನಾನೊಬ್ಬ ಸಾಹಿತಿ ನನ್ನ ಫೋನ್ ನಂಬರ್ +91 ನನ್ನ ವಾಟ್ಸಪ್ ನಂಬರ್ +91 934 22 934 22 55 080 ದಯವಿಟ್ಟು ನನ್ನ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ
ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ.